ಇದರಲ್ಲಿ ಇಂತಹ ಒಂದು ಸದ್ದು ಬರುತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನುಡ್ಸವ ನುಡ್ಸು. ಎಷ್ಟು ಧೈರ್ಯ, ಎಷ್ಟು ಧೈರ್ಯ ನಿನಗೆ! ಆ ಕಡೆ ಬೀಸೋ ಗಾಳನು ಇತ್ ಕಡೆ ಬರಬಾರದು ಅಂತ ಅನ್ಕೊಂಡಿರೋ ನಾನು ಅಂತಾದ್ರಾಗೆ ಆ ಮನೆಗೆ ಹೋಗಿ ಬಂದಿದ್ಯಾ ನೀನು? ಬಿಡು, ನಾನು ಯಾಕೆ ಮಾಮ ಮನೆಗೆ ಹೋಗ್ಬಾರ್ದು? ಮಾತಾಡಿ ಮಾಮ, ಯಾಕೆ ಹೋಗ್ಬಾರ್ದು? ದ್ವೇಷ ನಿಮ್ಗ ಅವ್ರಿಗೂ ಅಷ್ಟೇ, ನನಗಿಲ್ವಲ್ಲ. ಬುದ್ಧಿ ಐತೆ ಮಗನಿಗೆ? ಇವಂತ ಮಾತಾಡೋದಕ್ಕೆ ನಾವೇ ಎದುರ್ಕತೀವಿ ಅಂತದ್ರಾಗ ನೀನು ಅದೇ ಅದೇ ನೀವೆಲ್ಲ ಮಾಡ್ತಿರೋ ದೊಡ್ಡ ತಪ್ಪು. ಮಾತಾಡದೆ ಸುಮ್ನೆ ಇರೋದ್ರಿಂದ ಇವ್ರಿಗೆ ಇವ್ರು ಮಾಡ್ತಿರೋ ತಪ್ಪು ಅರ್ಥ ಆಗ್ತಿಲ್ಲ. ದೇವಸ್ಥಾನದಂತ ಮನೆ, ದೇವ್ರಂತ ಮನುಷ್ಯರು, ಹಾಲ್ನಂತ ಗುಣ, ಪ್ರೀತಿ ವಾತ್ಸಲ್ಯ ಆ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಅದನ್ನೆಲ್ಲ ಅನುಭವಿಸಕ್ಕಾಗದೆ ದೂರ ಇರೋದು ಇವ್ರ ಕರ್ಮ. ನಮ್ಮನ್ನೆಲ್ಲ ಹೋಗ್ಬೇಡಿ ಅಂತ ಯಾಕೆ ಕರಿಬೇಕು? ಒಂದ್ ಕಡೆ ಹೋಗ್ಬಾರ್ದು ಬರ್ಬಾರ್ದು ಅಂತ ನಿರ್ಧಾರ ತಗೊಳಕ್ ಇವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನಮಗೂ ಇದೆ. ಮೂರು ಹೊತ್ತು ಅವ್ರನ್ನ ಹೊಡೆ ಇವ್ರನ್ನ ಬಡಿ ಇದೆ. ಇದು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ವಾ ನಿಮ್ಗೆ? ಪ್ರೀತಿಯಿಂದ ಒಬ್ರನ್ನ ನೋಡ್ಬೇಕು, ನಗ್ನತ್ನ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಅಲ್ಲಿ ಹೇಗನ್ಸುತ್ತೆ, ಹೃದಯ ಇದ್ರಲ್ವಾ ನಿಮ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಕ್ಕಲ್ಲು. ತಂಗಿ, ತಾಯಿ, ಹೆಂಡತಿ, ಮಕ್ಕಳು ಇವರೆಲ್ಲ ಇದ್ದಿದ್ರೆ ತಾನೇ ನಿನಗಿದೆಲ್ಲ ಅರ್ಥ ಆಗೋಕೆ. ನಿನ್ ಜೀವನ ಮರುಭೂಮಿ ಮಾಡ್ಕೊಂಡು ಎಲ್ಲರೂ ನಿನ್ನ ಹಾಗೆ ಇರ್ಬೇಕು ಅನ್ನೋದು ಯಾವ ನ್ಯಾಯ?